ಬೆಳಗಾವಿ ಟಿಕೆಟ್ ವಂಚಿತ ನಾಯಕರನ್ನ ಸಮಾಧಾನ ಮಾಡಲು ಬಿಜೆಪಿ ಹೈ ಕಮಾಂಡ್ ಸರ್ಕಸ್ ಅನ್ನು ಮಾಡುತ್ತಿದೆ ಇಂದು ಕುದ್ದು ಧರ್ಮೇಂದ್ರ ಪ್ರಧಾನ ಬಿಜೆಪಿ ಟಿಕೆಟ್ ವಂಚಿತರ ಜೊತೆ ಸಭೆ ಮಾಡಿದ್ರು ಪ್ರಯೋಜನವಾಗಿಲ್ಲ ನಮ್ಮ ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ ರಾಮದುರ್ಗ ಹಾಲಿ ಶಾಸಕ ಮತ್ತು ಬಿಜೆಪಿ ಟಿಕೆಟ್ ವಂಚಿತ ಮಾದೇವಪ್ಪ ಯಾದವಾಡ ಮಾತುಕತೆ ಮಾಡಿದ್ದಾರೆ ಏನು ಹೇಳಿದ್ದಾರೆ ನೋಡೋಣ ಬನ್ನಿ शासक ಮಾದೇವಪ್ಪ ಯಾದವಾಡ ಅವರಿಗೆ ಟಿಕೆಟ್ ತಪ್ಪಿತ್ತು ಹೀಗಾಗಿ ಅವರು ಅಸಮಾಧಾನಗೊಂಡಿದ್ರು ಯಾವುದೇ ಕಾರಣಕ್ಕೂ ಟಿಕೆಟ್ ನಮಗೆ ಕೊಡಬೇಕು ಅಂತ ಹೇಳಿ ಅವರ ಕಾರ್ಯಕರ್ತರು ಕೂಡ ಪಟ್ಟಿದ್ದರು ಈಗ ಈ ಹಿನ್ನೆಲೆಯಲ್ಲಿ ಖಾಸಗಿ ಹೋಟೆಲ್ ನಲ್ಲಿ ಇಂದು ಧರ್ಮೇಂದ್ರ ಪ್ರಧಾನ ಅವರು ಸಭೆ ನಡೆಸಿದ್ರು ಬೆಳಗಾವಿ ಜಿಲ್ಲಾ ನಾಯಕರ ಜೊತೆ ಆ ಸಭೆಯಿಂದ ಈಗ ಮಾದೇವಪ್ಪ ಯಾದವಾಡ ಅವರು ಹೊರಗೆ ಬಂದಿದ್ದಾರೆ ಏನೆಲ್ಲ ಚರ್ಚೆ ಆಯಿತು ಅಂತ ಹೇಳಿ ಅವರನ್ನ ಸರ್ ಪ್ರಮುಖವಾಗಿ ಧರ್ಮೇಂದ್ರ ಪ್ರಧಾನ ಅವರ ಸಭೆಯಲ್ಲಿ ಏನು ನಡೆಯಿತಲ್ಲ ಅಲ್ಲಿ ಏನು ಚರ್ಚೆ ಆಯಿತು ನಮ್ಮ ತಾಲೂಕಿನಲ್ಲಿ ನಾನು ಪ್ರಾಮಾಣಿಕವಾಗಿ 5 ವರ್ಷದ ಸುಖೆ ಬರದಂಗ ಒಬ್ಬ ಶಾಸಕನಾಗಿ ಸುಮಾರು 3100 ಕೋಟಿ ಅನುದಾನವನ್ನು ತಂದು ತಾಲೂಕಿನಲ್ಲಿ ಚುಕ್ಕೆ ಬರಲಂತ ಸಂದರ್ಭದಲ್ಲಿ ನಾನು ಇಷ್ಟು ಕೆಲಸ ಮಾಡಿನೆ ಅಂತ ಹೇಳಿದಾಗ ಇದನ್ನೆಲ್ಲ ವರಿಷ್ಠರಿಗೆ ತಿಳಿಸ್ತು ಬಹಳ ಅರ್ಧ ಗಂಟೆ ವಿಶೇಷವಾಗಿ ಚರ್ಚೆ ಆಗಿತ್ತು ಆ ಚರ್ಚೆಯಲ್ಲಿ ಇರತಕ್ಕಂತ ಚರ್ಚೆಗಳನ್ನು ಅವರು ವರಿಷ್ಠರ ಗಮನಕ್ಕೆ ತರ್ತು ಅಂತ ಹೇಳಾರ 2 ದಿವಸ ನೋಡೋಣ ಅಂತ ಹೇಳಾರ ಆ ದೃಷ್ಟಿಯಿಂದ ಇಟ್ಕೊಂಡೆ ಈಗ ನಿಮ್ಮ ಕಾರ್ಯಕರ್ತರು ಆಸೆಯನ್ನು ಇಟ್ಕೊಂಡಿದ್ರು ಎಲ್ಲೋ ಹೊರಗಿನಿಂದ ಬಂದವರು ವಲಸಿಗರು ಬಂದರೆ ಟಿಕೆಟ್ ಕೊಡ್ತಾರೆ ನಮ್ಮ ಕ್ಷೇತ್ರದಲ್ಲಿರುವಂತ 7 ಜನ ಆಕಾಂಕ್ಷಿ ಒಳಗೆ ಯಾರಿಗಾದರೂ ಒಬ್ಬರಿಗೆ ಕೊಡ್ರಿ ಅಂತ ಆ ನಿಟ್ಟಿನಲ್ಲಿ ಏನಾದರೂ ಆ ಚರ್ಚೆ ಆಯ್ತಾ ರಾಜ್ಯದೊಳಗೆ ಒಬಿಸಿ ಬೆಳಗಾವಿ ಜಿಲ್ಲೆ 18 ಕ್ಷೇತ್ರದ ಒಬಿಸಿ ಯಾವ ಇಲ್ಲಿ ಕೊಟ್ಟಿಲ್ಲ ನಮ್ಮ ತಾಲೂಕದ ಇದ್ವಲ್ಲ ಒಬಿಸಿ ಕೊಟ್ಟಾರಲ್ಲ ಅವ್ರು ಕೊಡಬೇಕಾಗಿತ್ತು ಅವ್ರು ಬಿಟ್ಟು ಅವ್ರು ಬೆಂಗಳೂರಿಗೆ ಕರ್ಕೊಂಡು ಕಾಂಗ್ರೆಸ್ ಅವರು ಕರ್ಕೊಂಡು ಬಂದು ಹರಕತ್ತೆ ಏನಿತ್ತು ಈ ತಿಂಗಳು ದೀಡ್ ತಿಂಗಳಿಂದ 2 ಲಕ್ಷ ರೂಪಾಯಿ ಕೊಟ್ಟು ಕ್ಯಾಶ್ ಕಾಂಗ್ರೆಸ್ ಟಿಕೆಟ್ ಕೇಳ್ಯಾರ ಅವರು ಅವ್ರಿಗೆ ಯಾಕೆ ಕೊಟ್ಟರು ಮತ್ತೆ ನಮ್ಮ ತಾಲೂಕದಾಗೆಲ್ಲ ಒಬಿಸಿ ಇಲ್ಲ ಬೆಂಗಳೂರಿಗೆ ಒಬಿಸಿ ಇದ್ದಾರೆ ಅಲ್ಲಿ ಬೆಂಗಳೂರಿಗೆ ಕೊಡಬೇಕಾಗಿತ್ತು ಅವ್ರಿಗೆ ಇಲ್ಲಿ ಯಾಕೆ ಕೊಟ್ಟರು ಸರ್ ಈಗ ನಿಮ್ಮ ಕ್ಷೇತ್ರದ ಏನು ಇವರು ಲಕ್ಷ್ಮಣ ಸೌದಿ ಅವರು ಪಕ್ಷ ತೊರೆದ್ರು ಪಕ್ಷ ತೊರೆದ ನಂತರ ಅವರಿಗೂ ನೋವಾಗಿ ಪಕ್ಷ ತೊರೆದ್ರು ಈಗ ಅವರೇನಾದರೂ ನಿಮಗೆ ಮಾತಾಡಿದ್ರಾ ಏನು ಹೇಳಿ ಮಾತಾಡಿಲ್ಲ ಯಾವ ಸಂಪರ್ಕದಲ್ಲಿಲ್ಲ ನಾ ಯಾವ ಪಕ್ಷಕ್ಕೂ ಹೋಗುವುದಿಲ್ಲ ಇದ್ರ ಮನೆಯಾಗಿರ್ತೀನಿ ಇಲ್ಲಿ ಕಂಪ ರಾಜಕೀಯ ಮುಂದಿನ ನಡೆ ಏನಾಗಿರುತ್ತೆ ಹೇಳಿಲ್ಲ ಈಗ ಮುಂದೆ 20ನೇ ತಾರೀಕು ನಾಳೆ 17ನೇ ತಾರೀಕು ನಾಮಿನೇಷನ್ ಮಾಡ್ತು 2 ದಿವಸ ಕಾದು ನೋಡ್ತು ಯಾವುದರ ಪಕ್ಷ ಸೇರ್ತಿರೋ ಒಂದು ಪಕ್ಷ ಇಲ್ಲ ಯಾವ ಪಕ್ಷಕ್ಕೆ ಹೋಗೋದು ಇದಿಷ್ಟು ಮಾದೇವಪ್ಪ ಯಾದವಾಡ ಅವರು ಮತ್ತು ನಾನು ಯಾವುದೇ ಕಾರಣಕ್ಕೂ ರಾಮದುರ್ಗ ಕ್ಷೇತ್ರದ ಕಣದಿಂದ ನಾನು ಹಿಂದಕ್ಕೆ ಸರಿಯಲ್ಲ ನಾನು ಸೋಮವಾರದಿಂದ ಏನು ನಾಮಿನೇಷನ್ ಮಾಡ್ತೀನಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು ಒಟ್ಟಾರೆ ಬೆಳಗಾವಿ ರಾಜಕಾರಣದಲ್ಲಿ ಬಂಡಾಯ ಶಮನ ಮಾಡಲಿಕ್ಕೆ ಏನು ಧರ್ಮೇಂದ್ರ ಪ್ರಧಾನ ಅವರು ನಡೆಸಿದಂಥ ಸಭೆ ಏನಿದೆ ಸಭೆ ವಿಫಲವಾಗಿದೆ ಮುಂದಿನ ದಿನಗಳಲ್ಲಿ ಇದು ಬಿಜೆಪಿಯಲ್ಲಿ ಏನು ಬಂಡಾಯದ ಮುನ್ಸೂಚನೆ ಕೊಟ್ಟಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಅಣ್ಣಪ್ಪ ಬಾರ್ಕಿ ಪವರ್ ಟಿವಿ ಬೆಳಗಾವಿ